ಮತ್ತೊಮ್ಮೆ ಸ್ವಾಗತ ಶಂಕರಪುರ್ ನಮ್ಮ ಜೊತೆ ಕಾನೂನು ತಜ್ಞರು ನೋಡಿದ್ರಿ ಸುಪ್ರೀಂ ಕೋರ್ಟ್ ಏನೇನು ಹೇಳಿದೆ ಅನ್ನೋದನ್ನು ಹೇಳ್ತೀರಿ ಸರ್ ಅದಕ್ಕೆ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ನ ಏನು ಇವತ್ತಿನ ದಿವಸ ಕೊಟ್ಟಿದೆ ನಿಜವಾಗ್ಲೂ ಪ್ರಾಮಾಣಿಕವಾಗಿ ನಾನು ಒಪ್ಪಲಿಕ್ಕೆ ಇಲ್ಲ ಅದು ಸತ್ಯ ಅದು ಚಾಲೆಂಜ್ ಮಾಡ್ತಕ್ಕಂಥ ಬಿಡ್ತಕ್ಕಂಥ ಬೇರೆ ವಿಚಾರ ಅದು ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಅವ್ರ ಕಾನ್ಸ್ಟಿಟ್ಯೂಷನ್ ಬೆಂಚ್ ಮಾಡಿ ಅದ್ರ ಬಗ್ಗೆ ಈ ದೇ ಆದೇಶದ ವಿರುದ್ಧ ತೀರ್ಮಾನ ಕೈಗೊಳ್ಳಬೇಕಾಗ್ತದೆ ಬಟ್ ಒಂದು ವ್ಯವಸ್ಥೆಯಲ್ಲಿ ನಾವು ಜೀವನ ಮಾಡ್ತಾ ಇರೋದ್ರಿಂದ ನಾನು ವೈಯಕ್ತಿಕವಾಗಿ ನಾನು ಒಪ್ಪದೇ ಇರ್ಬೋದು ಅಥವಾ ಸಾಕಷ್ಟು ಜನ ಇವತ್ತಿನ ದಿವಸ ಆ ಜಡ್ಜ್ಮೆಂಟನ್ನು ಒಬ್ಬದೇ ಇರ್ಬೋದು ಆದರೆ ನಾವು ಒಂದು ವ್ಯವಸ್ಥೆ ಜನ್ ಡೆಮಾಕ್ರೆಟಿಕ್ ಸೆಟ್ ಒಂದು ವ್ಯವಸ್ಥೆಯಲ್ಲಿ ಜೀವನ ಮಾಡ್ತಾ ಇದ್ದೀವಿ ಸುಪ್ರೀಂ ಕೋರ್ಟ್ಗೆ ಏನೇ ಆದೇಶವನ್ನು ಮಾಡಿದ್ರು ಸಹ ಅಂತಿಮವಾಗಿ ನಾವು ಅದನ್ನು ಪಾಲನೆ ಮಾಡಲೇಬೇಕಾಗ್ತದೆ ಅದು ಇವತ್ತಿನ ದಿವಸ ನಮ್ಮ ಭಾರತೀಯ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿರ್ತಕ್ಕಂಥ ಜೀವ ವ್ಯವಸ್ಥೆ ಅಡಿಯಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನ ಹಕ್ಕು ಮತ್ತು ಕರ್ತವ್ಯನೂ ಸಹ ಆಗ್ತದೆ ಆದರೆ ಒಂದು ವಿಚಾರವಾಣೆಯಲ್ಲಿ ಭಾಳ ಸ್ಪಷ್ಟವಾಗಿ ನಾವು ಗಮನ ಹರಿಸಬೇಕಾಗ್ತದೆ ಲೈಫ್ ಅಂತಕ್ಕಂಥದ್ದು ಜೀವನ ಅಂತಕ್ಕಂಥ ಒಂದು ಪದವನ್ನು ಯಾವುದೇ ಕಾನೂನಡಿ ಸಿ ಆರ್ ಪಿ ಸಿ ಪ್ರೊಸೀಜರಲ್ ಕೋಡಲ್ಲಿರ್ಬೋದು ಸಿಆರ್ ಪಿ ತಂಡ ಅಥವಾ ಭಾರತೀಯ ಅಪರಾಧ ಸಮಿತಿಯಲ್ಲಾದರೂ ಆಗಿರ್ಬೋದು ಈ ಜೀವಿತ ಲೈಫ್ ಅಂತಕ್ಕಂಥ ಒಂದು ಪದವನ್ನು ಎಂದೂ ಸಹ ಡಿಫೈನ್ ಮಾಡಿಲ್ಲ ವ್ಯಾಖ್ಯಾನ ಮಾಡಿಲ್ಲ ಹಾಗಾಗಿ ಅವರು ಲೈಫ್ ಅಂತ ದಿ ಜನರಲ್ ಕ್ಲಾಸಸ್ ಬನ್ ಜನರಲ್ ಕ್ಲಾಸಸ್ ಅಲ್ಲಿ ಅಥವಾ ಈ ಅವ್ರು ತಗೊಂಡು ಲಾಫ್ ಲೆಕ್ಸ್ಗಾನದಿಂದ ಅಥವಾ ಸಾಮಾನ್ಯ ಭಾಷೆಯ ಪರಿಮಿತಿಯಿಂದ ಪರಿಭಾಷೆಯಲ್ಲಿ ತಗೊಂಡಿರ್ತಕ್ಕಂಥ ಲೈಫ್ ಅನ್ನ ಡಿಫೈನ್ ಮಾಡಿ ಲೈಫ್ ಅಂದ್ರೆ ಸಾಯುವ ತಂಕ ಅಂತ ಒಂದು ಪದವನ್ನು ಅಪ್ಲೈ ಮಾಡಿ ಇವತ್ತಿನ ದಿವಸ ಒಬ್ಬ ಅಪರಾಧಿ ಜೀವಿತಾವಧಿ ಶಿಕ್ಷೆಯನ್ನು ಕೊಟ್ಟರೆ ಸಾಯುವ ತಂಕ ಜೈಲಲ್ಲಿ ಶಿಕ್ಷೆ ಯಾವ ಯಾವ ಪ್ರಕರಣಗಳಿಗೆ ಕೊಡ್ತಾರೆ ನೋಡಿ ನಾನ್ ಕಾಗ್ನೈಸಬಲ್ ಅಫೆನ್ಸಸ್ ಅಂದ್ರೆ ಹತ್ತು ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನು ಅನುಭವಿಸ್ತದೆ ತ್ರೀ ನಾಯ್ ಟು ಫೋರ್ ನೈನ್ಟೀನ್ ಫೋರ್ ಟ್ವೆಂಟಿ ಕೊಲೆ ಕೊಳೆ ದೊರೆ ಕೊಳೆ ಆಮೇಲೆ ತ್ರೀ ಸೆವೆಂಟಿ ಅಲ್ಲಿ ಅಂದರೆ ಅತ್ಯಾಚಾರ ಅತ್ಯಾಚಾರ ಮುಂಥದ ಸೀರಿಯಸ್ ಆಗಿರ್ತಕ್ಕಂಥ ಕೆಲವು ಪ್ರಕರಣಗಳಲ್ಲಿ ಈ ಥರದ ಜೀವಾವತಿ ಶಿಕ್ಷೆಯನ್ನು ಕೊಡುವಂಥ ಅವಕಾಶ ಇದೆ ಆದರೆ ಒಂದು ವಿಚಾರವನ್ನು ಇಲ್ಲಿ ಬಹಳ ಸ್ಪಷ್ಟವಾಗಿ ಗಮನ ಹರಿಸಬೇಕಾಗ್ತದೆ ದೇಶದಲ್ಲಿ ಕೇಂದ್ರಾಡಳಿತ ಪ್ರದೇಶಗಳನ್ನು ಬಿಟ್ಟು ಕೆಲವು ರಾಜ್ಯಗಳಲ್ಲಿ ಅಂದರೆ ಅಪ್ರಾಪ್ರಿಯೇಟ್ ಗೌರ್ಮೆಂಟ್ ಅಂತ ಏನು ಕರಿತೀವಿ ರಾಜ್ಯದ ಸರ್ಕಾರಗಳ ಪರಿಮಿತಿಯಲ್ಲಿ ಸೆಕ್ಷನ್ ಫೋರ್ ತರ್ಟಿ ತ್ರೀ ಸಿ ಆರ್ ಪಿ ಸಿ ಸಬ್ ಕ್ಲಾಸ್ ಬಿ ನಲ್ಲಿ ಯಾವುದೇ ಸರ್ಕಾರ ಸರ್ಕಾರಗಳು ಜೀವಿತಾವಧಿ ಶಿಕ್ಷೆಯನ್ನು ಆ ಸರ್ಕಾರಗಳು ನೋಟಿಫಿಕೇಶನ್ ಮುಖಾಂತರ ಅಂದರೆ ಆ ಸರ್ಕಾರಗಳು ನಿರ್ಧಾರ ಮಾಡ್ತಾರೆ ಅಂತಕ್ಕಂಥ ಮಾತ್ರ ಇವತ್ತಿನ ದಿವಸ ಸಿ ಆರ್ ಪಿ ಸಿ ಅಲ್ಲಿ ಭಾಳ ಸ್ಪಷ್ಟವಾಗಿ ಅದು ಭಾಳ ವಿಚಾರ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಅಂದ್ರೆ ಅಲ್ಲ ಈಗ ಡಿಫೈನ್ ಮಾಡಿದ್ದೇನು ಅಂದರೆ ಜೀವಾದಿ ಅಂದರೆ ಹದಿನಾಲ್ಕು ವರ್ಷ ಅಲ್ಲ ಈ ಸಾಮಾನ್ಯ ಒಂದು ಟೆಂಡೆನ್ಸಿ ಇದೆ ಲೈಫ್ ಸೆಂಟೆನ್ಸ್ ಅಂದ್ರೆ ಅಂದರೆ ಅದನ್ನೇ ನಾನು ಹೇಳ್ತೀನಿ ವ್ಯತ್ಯಾಸನೇ ಹೇಳ್ತೀನಿ ಸುಪ್ರೀಂ ಕೋರ್ಟ್ ಅಲ್ಲಿರ್ತಕ್ಕಂಥದ್ದು ಮತ್ತು ನಾನ್ನೂರ ನಾಲ್ನೂರು ಮೂವತ್ತ್ಮೂರರ ಡಿ ಸಪ್ ಪ್ಲಸ್ ಬಿ ನಲ್ಲಿ ಇರತಕ್ಕಂಥ ಡಿಫ್ರೆನ್ಸ್ ವ್ಯತ್ಯಾಸ ಏನಿದೆ ಅಂತ ಈಗ ಜೀವಿತಾವಧಿ ಸುಪ್ರೀಂ ಜೀವಾವಧಿ ಶಿಕ್ಷೆ ಅಂದರೆ ಸಾಯುವ ತಂಕ ಶಿಕ್ಷೆ ಅಂತಕ್ಕಂಥದ್ದು ಜನ ಸಾ ಜನ್ ಸಾಮಾನ್ಯವಾಗಿ ಪರಿಮಿತಿಯಲ್ಲಿ ಇವತ್ತು ಸರ್ ಡಿಫೈನ್ ಮಾಡಿ ಸುಪ್ರೀಂ ಕೋರ್ಟ್ ಅವರು ಸ್ಪೆಸಿಫಿಕ್ ವ್ಯಾಖ್ಯಾನ ಇಲ್ಲದೇ ಇರೋದ್ರೂ ಪರಿಸ್ ಸಂಪೂರ್ಣವಾಗಿರ್ತಕ್ಕಂಥ ವ್ಯಾಖ್ಯಾನ ಇದಕ್ಕೆ ಕಾನೂನಲ್ಲಿ ಇಲ್ಲದೇ ಇರೋದ್ರಿಂದ ಅವರು ಸಾಯುವ ಜೀವಿತಾವಧಿ ಅಂದರೆ ಸಾಯುವ ತಂಕ ಅಂತಕ್ಕಂಥ ಒಂದು ವ್ಯಾಖ್ಯಾನವನ್ನು ಸುಪ್ರೀಂ ಕೋರ್ಟ್ ಅವರು ಕೊಟ್ಟಾರ ಆದರೆ ಅಟ್ ದಿ ಸೇಮ್ ಟೈಮ್ ಸುಪ್ರೀಂ ಕೋರ್ಟ್ ಅವರು ಯಾಕೆ ಸರ್ಕಾರಗಳು ಕನ್ಸಿಡರ್ ಮಾಡಿದ್ರೆ ಅದನ್ನು ಹದಿನಾಲ್ಕು ವರ್ಷಕ್ಕಿಂತ ಒಳಗಡೆ ಒಳ್ಳೆ ಅವ್ರು ಬಿಡಬಾರ್ದು ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ ಅಂದ್ರೆ ಭಾರತೀಯ ಅಪರಾಧಿ ಕಾಯ್ದೆ ಸಂಹಿತೆಯಲ್ಲಿ ಕಲಾಂ ನಾನೂರ ಮೂವತ್ತ್ ಅಡಿಯಲ್ಲಿ ಬಹಳ ಸ್ಪೆಸಿಫಿಕ್ ಆಗಿ ಒಂದು ಮಾತನ್ನು ಇದನ್ನು ಓದಲಿಕ್ಕೆ ನಾನು ಇಷ್ಟಪಡ್ತೀನಿ ನಾನೂರ ಮೂವತ್ತ್ ಮೂರು ಅಡಿಯಲ್ಲಿ ಏನು ಹೇಳ್ತಾರೆ ಅಂದರೆ ಯಾವುದೇ ಒಂದು ಅಪ್ರಾಪ್ರಿಯೇಟ್ ಗೌರ್ಮೆಂಟ್ ಸರ್ಕಾರ ನಾನು ಹದಿನಾಲ್ಕು ವರ್ಷಕ್ಕಿಂತ ಮೇಲ್ಪಟ್ಟು ಒಳಗಡೆ ಹದಿನಾಲ್ಕು ವರ್ಷಕ್ಕಿಂತ ಒಳಗಡೆ ಯಾವ ಗು ವ್ಯಕ್ತಿಗಳನ್ನ ಗುಡ್ ಕಾಂಡಕ್ಟ್ ಮೇಲೆ ಆಗಲಿ ವ್ಯಕ್ತಿಗಳನ್ನ ಬಿಡುವಂಥದ್ದು ಬಿಡುವಂಥ ಬಿಡಬಾರ್ದು ಮೇಲೆ ಬಿಡುವಂತ ಅವಶ್ಯಕತೆ ಇದ್ರೆ ಹದಿನಾಲ್ಕು ವರ್ಷ ಆದ್ಮೇಲೆ ಬಿಡುವಂತ ಬಿಡುವಂಥ ಒಂದು ಪ್ರಕ್ರಿಯೆ ಏನು ಮಾಡುದು ಇದು ಕೆಲವ ಕರ್ನಾಟಕದಲ್ಲಿದೆ ಅಮೆಂಡ್ಮೆಂಟ್ಸ್ ಅನ್ನು ಕರ್ನಾಟಕದವರು ಮಾಡ್ಕೊಂಡಿರ್ತಕ್ಕಂಥ ಕೆಲವೊಂದು ನೋಡಿ ನೈನ್ಟೀನ್ ಸೆವೆಂಟಿ ಟೂ ಸಿಕ್ಸ್ ಅಲ್ಲಿ ಒಂದು ನೋಟಿಫಿಕೇಶನ್ ಅನ್ನ ಕರ್ನಾಟಕ ಸರ್ಕಾರ ಮಾಡ್ತು ಈಗ ಬಿಹಾರದಲ್ಲಿ ಇಲ್ಲ ಇದು ನೋಟಿಫಿಕೇಶನ್ ಬಿಹಾರದಲ್ಲಿ ನೋಡಿ ಬಿಹಾರದಲ್ಲಿ ಕೆಲವು ರಾಜಕಾರಣಿಗಳು ಕೆಲವು ವ್ಯಕ್ತಿಗಳನ್ನ ರಾಜಕೀಯ ರಾಜಕೀಯ ಕಾರಣಕ್ಕಾಗಿ ಉಪಯೋಗಿಸ್ಕೊಳ್ಳೋ ಕಾರಣದಿಂದಾಗಿ ಕೆಲವರನ್ನ ಬಿಡುಗಡೆ ಎರಡು ವರ್ಷಕ್ಕೆ ಎಂಟು ವರ್ಷಕ್ಕೆ ಬಿಡುಗಡೆ ಕೆಲವು ಏನು ಬ್ರೂಟಲ್ ಮರ್ಡರ್ ಮಾಡಿರ್ತಕ್ಕಂಥವ್ರು ಆಮೇಲೆ ಪದೇ ಪದೇ ಅಪರಾಧವನ್ನು ಮಾಡ್ತಕ್ಕಂಥವ್ರು ಮತ್ತೆ ಅಪರಾಧಿ ಲಿಸ್ಟ್ ಅಲ್ಲಿ ರೌಡಿ ಲೀಸ್ಟ್ ಅಲ್ಲಿ ಈಗ ಕಾನೂನು ಕೃತ್ಯಗಳಿಗೆ ಇವತ್ತಿನ ರಾಜಕೀಯ ಕೃತ್ಯಕ್ಕೆ ಬಳಸ್ಕೊಂತ ಕಾರಣಕ್ಕಾಗಿ ಅವರನ್ನ ಒಂದು ಹಬ್ಬ ಹರಿದಿನ ಅಥವಾ ಇಂಡಿಪೆಂಡೆನ್ಸ್ ಡೇ ಅನ್ನೋ ರೀತಿಯಲ್ಲಿ ಬೇಗ ಬಿಡುಗಡೆ ಮಾಡ್ತಕ್ಕಂಥ ಕೋರ್ಟ್ ಏನೇ ಹೇಳಿ ಆರ್ ಪಿ ಸಿ ಆ ಯಾವ ಸೆಕ್ಷನ್ ಪ್ರಕಾರ ಸರ್ಕಾರಕ್ಕೆ ಅವಕಾಶ ಇದೆ ತನ್ನಡೆ ಮೇಲೆ ನೀವು ಬಿಡಿಸಬಹುದು ಅಂತ ಹೇಳಿ ಈಗ ಜೀವದ ಶಿಕ್ಷೆ ಅನುಭವಿಸಿದವರೇ ನಮ್ಮ ಜೊತೆ ಇದ್ದಾರೆ ವನ್ನೆಗೋಡು ವನ್ನೆಗೋಡರು ತಾವೇನಂತೀರಿ ಸರ್ ಒಂದು ಕೇಸ್ನಲ್ಲಿ ಇವಾಗ ಒಬ್ರು ಇಬ್ರು ಇದ್ದಿ ಅಂತವರಿಗೆ ಶಿಕ್ಷೆ ಆಗಿದ್ರೆ ಪರವಾಗಿಲ್ಲ ಈಗ ಒಂದು ಕೇಸ್ನಲ್ಲಿ ಒಂದು 13 ಜನ ಇದ್ದಾರೆ ನೀವು ಜೈಲಲ್ಲಿ ಇದ್ರಿ ಜೀವದ ಶಿಕ್ಷೆ ಅನುಭವಿಸುತ್ತಾ ಎಲ್ಲ ಎಲ್ರಿಗೂ ಕೂಡ ಕರೆಕ್ಟ್ ನ್ಯಾಯ ನ್ಯಾಯನೆ ಸಿಕ್ಕಿತಾ ಅಲ್ಲಿ ಖಂಡಿತವಾಗಲೂ ಸರ್ ಒಂದು ಒಂದು ಕೇಸ್ನಲ್ಲಿ ಒಮ್ಮತವಾಗಿ ಯಾರಿಗೂ ನ್ಯಾಯ ಸಿಕ್ಕಿ ದೊರಕಿಲ್ಲ ಹ್ಞೂ ಈಗ ಒಂದು ಕೇಸ್ನಲ್ಲಿ ಉದಾಹರಣೆ ಒಂದೇ ಒಂದು ಕೇಸ್ ಕೊಡ್ತೀನಿ ನಮ್ಮ ತಾಲೂಕಲ್ಲೇ ಕುಣಿಗಲ್ ತಾಲೂಕಿನಲ್ಲಿ ನಡೆದಿರ್ತಕ್ಕಂಥ ಕೇಸು ಅವ್ರದ್ದು ಹೆಸರೇನು ಇಲ್ಲಿ ಎಳ್ಳೇದು ಜನ ಏನು ಇಲ್ಲ ಒಂದು ಕೇಸ್ನಲ್ಲಿ ಇಬ್ಬರು ಮಾಡಿದ್ರು ಅದು ಕೇಸು ಅದರಲ್ಲಿ ಇವಾಗಲೂ ಅಟ್ ಪ್ರೆಸೆಂಟು ಹನ್ನೊಂದು ಜನ ನಿರಪರಾಧಿಗಳು ಪ್ಲಸ್ ಇವರಿಬ್ಬರು ಹದಿಮೂರು ಜನಕ್ಕೆ ಕೇಸ್ ಮಾಡಿದ್ರು ಈಗ ಇವರಿಗೆ ಜೀವದಿ ಶಿಕ್ಷೆ ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಮಾಡಿದೆ ಅದನ್ನ ಈಗ ಇವರು ಜೀವದಿ ಶಿಕ್ಷೆ ಕೊಡಬೇಕು ಅವ್ರ ಜೀವ ಇರ್ತಕ್ಕ ಈಗ ಹನ್ನೊಂದು ಜನಕ್ಕೆ ಏನು ಮಾಡ್ತೀರಾ ನೀವು ನಿರಪರಾಧಿಗಳಿಗೆ ಹೌದು ಇದಕ್ಕೇನು ಮಾಡ್ತೀರಾ ಮಿಸ್ಟೇಕ್ ಆಗಿದೆ ನಿರಪರಾಧಿಗಳು ಯಾಕೆ ಸಿಕ್ಕಾಕೊಂಡ್ರು ನೀ ಸರ್ ಅಲ್ಲಿ ಪುಡಾರಿಗಳು ರಾಜಕೀಯ ಪುಡಾರಿಗಳು ಇರ್ತಾರೆ ಸಣ್ಣ ಪುಟ್ಟವರು ದೊಡ್ಡವರು ಬೇಡ ಅಲ್ಲಿ ನೋಡಿ ಗ್ರಾಮ ಪಂಚಾಯತಿ ಒಬ್ಬ ಸದಸ್ಯನ ತಗೊಳ್ಳಿ ಅವನೇನಾದ್ರು ತಾಲೂಕ್ ಪಂಚಾಯತಿಲಿ ಹೇಳ್ದ ಅಂದ್ರೆ ಅಲ್ಲಿಂದ ಜಿಲ್ಲಾ ಪಂಚಾಯತಿ ಅಲ್ಲಿಂದ ಇಲ್ಲಿಗೆ ಬಂದಿರ್ತದೆ ಈ ಈ ಲೈನ್ಗೆ ಏನು ಬೆಳ್ಕೊಂಡು ಹೋಗ್ತವೆ ಅವರಿಂದನೇ ಈ ಒತ್ತಡಕ್ಕೆ ಸಿಕ್ಕ ಸಿಗಾಕೋಬೇಕಾಗುತ್ತೆ ಈಗ ಹದಿಮೂರು ಜನದಲ್ಲಿ ಇವಾಗ ಅವರು ನಮ್ಮ ಜೊತೆನೆ ಬಿಡುಗಡೆ ಆಗಿದ್ದಾರೆ ನಮ್ಮ ನಮ್ ನಾನು ಯಾವಾಗ ಬಿಡುಗಡೆ ಆದರೆ ಅದೇ ಟೈಮಲ್ಲಿ ಬಿಡುಗಡೆ ಆಗಿದ್ರೆ ಆದ್ರೆ ಅವರಲ್ಲಿ ಇದ್ದವರಿಗೆ ಬಿಡುಗಡೆ ಆಗ್ತಾ ಇದೆಯಾ ಮಾಡ್ಬೇಕು ಸರ್ ಖಂಡಿತವೂ ಮಾಡಬೇಕು ಈಗ ನೋಡಿ ನೆರ ರಾಜ್ಯದಲ್ಲಿ ತಮಿಳುನಾಡಲ್ಲಿ ಬಿಡ್ತಾರೆ ಕೇರಳದಲ್ಲಿ ಬಿಡ್ತಾರೆ ಆಂಧ್ರ ಪ್ರದೇಶದಲ್ಲಿ ಬಿಡ್ತಾರೆ ನಮ್ಮ ರಾಜ್ಯದಲ್ಲಿ ಯಾಕೆ ಈ ತರ ತಡೆ ಇಟ್ಕೊಂಡಿದ್ದಾರೆ ಬಿಡ್ರಿ ಬಿಡ್ರಿ ಸುಪ್ರೀಂಕೋರ್ಟ್ ನಮ್ಮ ರಾಜ್ಯದ ಬಗ್ಗೆ ಕೈ ಹೇಳಿಲ್ಲ ಇಡಿ ದೇಶಕ್ಕೆ ದೇಶಕ್ಕೆ ಸಂಬಂಧಪಟ್ಟಿದ್ದು ಅದನ್ನ ಇವಾಗ ಬಿಡಿ ಈಗ ನಾವು ಆರು ವರ್ಷದಿಂದ ಸಮಾಜದಲ್ಲಿ ಬಳ್ತಾ ಇಲ್ವಾ ನ್ಯಾಯದೇವತೆ ಪ್ರಶ್ನೆ ಮಾಡ್ತಾ ಇದ್ರಿ ಸರ್ ನ್ಯಾಯದೇವತೆ ಕೋರ್ಟ್ ಆರ್ಡರ್ ಮಾಡಿದೆಯಲ್ಲ ಸರ್ ನನಗೆ ಸುಪ್ರೀಂ ಕೋರ್ಟ್ ಒಂದು ಇವತ್ತೇನು ಬೆಳಿಗ್ಗೆ ಹೇಳ್ಬೇಕು ಯಾರು ಆರ್ಡರ್ ಮಾಡಿದ್ದಾರೆ ಇದನ್ನ ಸ್ವತಂತ್ರ ಬರೋದ್ಕಿಂತ ಮುಂಚೆ ನೀವು ಕಣ್ಣಿಗೆ ಬಟ್ಟೆ ಕಟ್ಸಿದಿರಾ ನ್ಯಾಯ ನ್ಯಾಯದೇವತೆಗೆ ಸ್ವತಂತ್ರ ಬಂದ ಮೇಲೆ ಕಟ್ಸಿದಿರಾ ಇದು ನ್ಯಾಯದೇವತೆಗೆ ಕಣ್ಣಿದ್ದ ಬಟ್ಟೆನ ಅದೊಂದು ಬೇಕು ನನಗೆ ಯಾಕೆ ಯಾಕೆ ಆ ಪ್ರಶ್ನೆ ಕೇಳ್ತಾ ಇದ್ದೀರಿ ಸಮನಾದ ನ್ಯಾಯ ಯಾರಿಗೂ ದೊರಕ್ತಾ ಇಲ್ಲ ಸಮನಾದ ರೀತಿ ನ್ಯಾಯ ಬಟ್ಟೆ ಕಟ್ಟಿದ್ದು ಶಂಕರಪ್ಪನವರೇ ಭಾಳ ಒಳ್ಳ ಪ್ರಶ್ನೆ ನಿಜವಾಗ್ಲೂ ಇದು ನಾವು ತಮಾಷೆಗೆ ಅಂದ್ಕೊಂಡ್ರೆ ನ್ಯಾಯ ಕಣ್ಣಿಗೆ ಬಟ್ಟೆ ಕಟ್ಟಿದ್ ಸ್ವಾತಂತ್ರ್ಯ ಪೂರ್ವದಲ್ಲ ಸ್ವಾತಂತ್ರ್ಯ ಬಂದ ಮೇಲೆ ತಮಾಷೆಗೆ ಇದು ತಲ್ಕೊಂಡ್ರೂ ಸಹ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಯಾಕಂದ್ರೆ ನ್ಯಾಯದೇವತೆಗೆ ಬಟ್ಟೆ ಕಟ್ಟಿರ್ತಕ್ಕಂಥ ವಿಚಾರ ಒಬ್ಬ ಸಾಮಾನ್ಯ ಪ್ರಜೆ ಐವತ್ತೊಂದು ದಿವಸ ಸಾರ್ವಜನಿಕವಾಗಿ ಪ್ರಶ್ನೆ ಇರ್ತದೆ ಇಲ್ಲಿವರೆಗೂ ಇಲ್ಲಿ ಯಾರೂ ಚಿಂತೆ ಮಾಡಲಿಲ್ಲ ಇದ್ರ ಬಗ್ಗೆ ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗ್ತದೆ ಅದು ಇದು ಒಂದು ಪ್ರಕ್ರಿಯೆ ಸಮಾಜದೇ ಸ್ವತಂತ್ರ ಪೂರ್ವ ಮುಂಚಿತವಾಗಿ ಕಟ್ಟಿರ್ತಕ್ಕಂಥ ಉದಾಹರಣೆಗಳನ್ನು ಹೋರಾಟ ಮಾಡ್ತಾ ಇದ್ದಿತ್ತು ರೂಸವ್ರು ಒಂದು ಕಡೆ ಹೇಳ್ತಾರೆ ಮನುಷ್ಯ ಹುಟ್ಟುವಾಗ್ಲೇ ಅವನು ಸ್ವತಂತ್ರನಾಗಿ ಹುಟ್ಟತಾನೆ ಕೊನೆಗೆ ಅವನನ್ನು ಶೃಂಕೆಯಲ್ಲಿ ಇಡ್ತಾರೆ ಅಂದರೆ ಮತ್ತೊಂದು ಕಡೆ ನಮ್ಮ ಮಾನವ ಹಕ್ಕುಗಳು ಇದನ್ನ ವಿಶ್ಲೇಷಣೆ ಮಾಡೋದಕ್ಕೆ ಏನಾಗ್ತದೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ ಹುಟ್ಟುತ್ತ ಮನುಷ್ಯರೆಲ್ಲ ವಿಶ್ವಮಾನವರು ಅಂತ ಹಾಕ್ತಾರೆ ಖಂಡಿತ ಖಂಡಿತ ಆದರೆ ಹ್ಯೂಮನ್ ರೈ ಹ್ಯೂಮನ್ ರೈಟ್ಸ್ ಆರ್ ಎನ್ಶ್ರೈನ್ ಟು ಲಿವ್ ವಿತ್ ಸೊಸೈಟಿ ವಿತ್ ಡಿಗ್ನಿಟಿ ಆ್ಯಂಡ್ ರೆಸ್ಪೆಕ್ಟ್ ಅಂತ ಹೇಳ್ತಾರೆ ಅಂದರೆ ಮಾನವ ಹಕ್ಕುಗಳು ಯಾವಾಗಲೂ ಅವನ ಬದುಕಾಗಿರ್ಬೋದು ಜೀವನ ಆಗಿರ್ಬೋದು ಅವನ ಸಂಪೂರ್ಣ ಅವನ ಸಂಸಾರ ಆಗಿರ್ಬೋದು ಅವನು ಯಾವಾಗಲೂ ಗೌರವವಾಗಿ ಬಾಳ್ಕೊಂಡು ಹೋಗ್ತಕ್ಕಂಥದ್ದನ್ನು ನಾವು ಪ್ರತಿಪಾದಿಸ್ತೀವಿ ಯಾಕೆಂದರೆ ಅವನು ಯಾಕೆಂದರೆ ಅವನು ಕೂಡ ಹುಟ್ಟಾಗ್ಲಿಂದ ಯಾವುದೇ ಒಬ್ಬ ಕೈ ಇದಿ ಅಂತ ನಾವೇನು ಹೇಳ್ತೀವಿ ಅಲ್ಲ ಈಗ ಅಪರಾಧ ಅಂತ ಯಾವಾಗ ಸಾಬೀತಾಗಿದೆ ಅಂದರೆ ಒಬ್ಬ ಅಪರಾಧಿ ಅಂದ್ರೆ ಇನ್ನೊಬ್ಬರ ಬದುಕನ್ನು ಕಿತ್ಕೊಂಡಿರ್ತಾರೆ ಇವರು ಅಂತ ಹಾಗಾಗಿ ನಿನಗೂ ಬದುಕುವಂಥ ಹಕ್ಕಿಲ್ಲ ಅನ್ನೋದನ್ನು ನ್ಯಾಯ ಹೇಳುತ್ತೆ ಅದಕ್ಕೆ ನಾನು ಹೇಳಿದ್ದೀವಾಗ ಅವನು ಹುಟ್ಟಾಗ್ಲಿಂದ ಅವನು ತಪ್ಪನ್ನು ಮಾಡಿರೋದಿಲ್ಲ ಪ ಅವನು ಬೆಳೀತಾ ಬೆಳೀತಾ ಅವನ ಜೀವನದಲ್ಲಿ ಆದಂಥ ಕೆಲವು ಅನಿವಾರ್ಯವಾಗಿ ಆದಂಥ ಕೆಲವು ಸಂದರ್ಭಗಳು ಏನು ಮಾಡ್ತದೆ ಅವನನ್ನು ಯಾವುದೋ ಒಂದು ಪರಿಸ್ಥಿತಿ ಈಗ ಅವರು ಗೌಡ್ರು ಹೇಳಿದರು ಒಂದು ಮಾತು ನನಗೆ ಅದೇನು ರಾಜಕೀಯ ಅದು ಇದು ಹಾಳು ಮುಳು ಇವೆಲ್ಲ ಆದಂಥ ಸಂದರ್ಭದಲ್ಲಿ ನಮಗೆ ನಮ್ಮ ಬದುಕನ್ನು ಇಲ್ಲಿ ಕಿತ್ಕೊಳ್ತು ಅಲ್ಲಿ ಯಾವುದೋ ಒಂದು ವ್ಯವಸ್ಥೆ ಆಡಳಿತ ವ್ಯವಸ್ಥೆ ಆಗಿರ್ಬೋದು ಅಥವಾ ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು ಇನ್ಯಾವುದೇ ವ್ಯವಸ್ಥೆ ಆಗಿರ್ಬೋದು ಇದು ಮಧ್ಯದಲ್ಲಿ ಅವನನ್ನು ಅವನನ್ನು ಮಾಡ್ತದೆ ಮತ್ತು ಅವನ ದೈನಂದಿನ ಬದುಕನ್ನು ನಾವು ಅರ್ಥ ಮಾಡ್ಕೋಬೇಕು ನಾವು ನೋಡಿ ನಾನು ಸುಮಾರು ಸುಮಾರು ಕ ಜೈಲ್ಗಳನ್ನು ವಿಸಿಟ್ ಮಾಡಿದ್ದೀನಿ ನಾನು ಸುಮಾರು ಕಡೆ ಸುಮಾರು ಕಡೆ ಜೈಲನ್ನು ವಿಸಿಟ್ ಮಾಡಿದಾಗ ನನಗೆ ಬಹಳ ನೋವಾಗುತ್ತಂಥ ಆಗುತ್ತಂತ ಅನೇಕ ಸಂದರ್ಭಗಳು ಅವರುಗಳ್ನ ಏನಾದರೂ ನೀವು ಇವತ್ತು ಸುಪ್ರೀಂ ಕೋರ್ಟ್ ಏನೋ ಹೇಳ್ತಾ ಇದೆ ಹದಿನಾಲ್ಕು ವರ್ಷ ಇಪ್ಪತ್ತು ವರ್ಷ ನಿಜವಾಗ್ಲೂ ಸರ್ ಒಂದು ಹೇಳ್ತೀನಿ ಈಗ ಸುಪ್ರೀಂ ಕೋರ್ಟ್ ಬಗ್ಗೆ ನನಗೆ ಬಹಳ ಅಪರಿಮಿತವಾದ ಗೌರವ ಇಟ್ಕೊಂಡಿದ್ದೀನಿ ಆದರೆ ಇದನ್ನು ಅವ್ರು ಭಾಳ ಆಲೋಚನೆ ಮಾಡಬೇಕಾಗಿತ್ತು ಯಾಕೆಂದ್ರೆ ಒಂದು ಹೇಳ್ತಾ ಇದ್ದೀನಿ ದಯಮಾಡಿ ತಿಪ್ಪು ತಿಳ್ಕೊಬೇಡಿ ವಿಧಾನಸೌಧ ಆಗಿರ್ಬೋದು ಪಾರ್ಲಿಮೆಂಟ್ ಆಗಿರ್ಬೋದು ಸುಪ್ರೀಂ ಕೋರ್ಟ್ ಆಗಿರ್ಬೋದು ಹೈಕೋರ್ಟ್ ಆಗಿರ್ಬೋದು ಇವೆಲ್ಲವೂ ಸಂವಿಧಾನಾತ್ಮಕವಾಗಿ ಕಾರ್ಯಾಂಗವಾಗಿ ನ್ಯಾಯಾಂಗವಾಗಿದೆ ಅದಕ್ಕೆ ನಾವು ಗೌರವ ಕೊಡ್ತಕ್ಕಂಥದ್ದು ನಮ್ಮ ಧರ್ಮ ಆದರೆ ಅವು ಎಲ್ಲೋ ಕುಂತಿರ್ತವೆ ಆದ್ರೆ ಸಮಾಜದ ಕಟ್ಟಕಡೆಯ ಜಾಗ ಇದೆಯಲ್ಲ ಅಲ್ಲೂ ಒಂದ್ ನ್ಯಾಯಾಲಯ ಬಂದ್ಬಿಟ್ಟು ನೋಡಕ್ ಆಗಲ್ಲ ನ್ಯಾಯಾಲಯ ಆ ಆಗೋದಿಲ್ಲ ಅಂದ್ರೆ ನ್ಯಾಯಾಧೀಶ ಸರ್ ಅಲ್ಲಿಂದ ಬಂದಿರ್ತಾರೆ ನ್ಯಾಯವಾದಿ ಅದು ನಮ್ಮ ಸ್ನೇಹಿತರ ಜೊತೆದಿಲ್ಲ ನೀವು ಒಂದು ಮಾತನ್ನ ಹೇಳಿದ್ರೆ ಇನ್ನೊಬ್ಬರ ಜೀವನ ತೆಗೆದಿರತಕ್ಕಂಥದ್ದು ಇನ್ನೊಬ್ಬರ ಜೀವನ ಉಳಿಸೋಕೆ ಕಾನೂನು ಅದನ್ನ ಹೇಳೋದಿಲ್ಲ ಇವತ್ತು ಇಷ್ಟು ಸುಮಾರು ಮೂರು ಸಾವಿರದ ಆರುನೂರಕ್ಕಿಂತ ಹೆಚ್ಚು ಕಾನೂನುಗಳು ಏನು ಇವತ್ತು ನಾವು ಸೃಷ್ಟಿಸ್ಕೊಂಡಿದೀವಿ ಅದೆಲ್ಲನೂ ಸಹ ಮನುಷ್ಯನ ಸುಧಾರಣೆಗೋಸ್ಕರವಾಗಿ ಮನುಷ್ಯನ ಬದಲಾವಣೆಗೋಸ್ಕರವಾಗಿ ಮನುಷ್ಯನ ವ್ಯಕ್ತಿತ್ವ ಬದಲಾವಣೆಗೋಸ್ಕರ ಶಿಕ್ಷೆ ಆ ಹಾಳು ಮಾಡುವ ನಾನು ವೈಯಕ್ತಿಕವಾಗಿ ಹೇಳೋದಾದ್ರೆ ಸುಪ್ರೀಂ ಕೋರ್ಟ್ ಏನು ಈ ಇತ್ತೀಚಿನ ಒಂದು ಹೇಳಿಕೆ ಕೊಟ್ಟು ನಿಜವಾಗ್ಲೂ ಸ್ವಾಗತಾರ್ಹ ಅನ್ಸುತ್ತೆ ನಮ್ಮ ದೇಶದಲ್ಲಿ ಶಿಕ್ಷಣ ಬಹಳ ಕಡಿಮೆ ಅದರೊಳಗೂ ಅವ್ರು ಹೇಳಿದಾಗೆ ಕೋರ್ಟಲ್ಲಿ ನಿಜವಾದಂತಹ ಅಪರಾಧಿಗಳು ಯಾರಾಗಬೇಕೋ ಆಗುತ್ತೋ ಇಲ್ಲೋ ಅನ್ನೋದು ಅದೊಂದು ದೊಡ್ಡ ಅನುಮಾನ ಯಾಕೆಂತಂದರೆ ಜಡ್ಜಸ್ಗಳಿಗೆ ಏನು ನಿಜವಾದಂಥ ವ್ಯವಸ್ಥೆ ಗೊತ್ತಿರೋದಿಲ್ಲ ಗೊತ್ತಿರೋದಿಲ್ಲ ಅಂತಂದ್ರೇನು ಯಾರು ನಿಜವಾದಂಥ ಕಳ್ಳನೋ ಅಥವಾ ಸುಳ್ಳನೋ ಅಥವಾ ಕೊಲೆ ಮಾಡಿದವನೋ ಗೊತ್ತಿರೋದಿಲ್ಲ ಲಾಯರ್ಸ್ಗಳಿಗೆ ಗೊತ್ತಿರ್ತದೆ ಗೊತ್ತಿದ್ದರೂ ಗೊತ್ತಿದ್ದವನ ಪರವಾಗಿ ವಾದ ಮಾಡ್ತಕ್ಕಂಥದ್ದು ನಡೆದು ಹೋಗ್ತಾ ಇದೆ ಇದರ ಮಧ್ಯದಲ್ಲಿ ಎಷ್ಟೋ ಜನ ನಿರಾಪರಾಧಿಗಳ ಸಮೇತ ತೊಂದರೆಗಳನ್ನು ಪಡ್ತಕ್ಕಂಥದ್ದು ಇದೆ ನಮ್ಮ ದೇಶದಲ್ಲಿ ಏನು ಹೇಳುತ್ತೆ ಒಂದು ಅಪರಾಧಿಗೆ ತೊಂದರೆ ಆಗದಿದ್ರು ಕ ಶಿಕ್ಷೆ ಆಗದಿದ್ರು ಪರವಾಗಿಲ್ಲ ನಿರಾಪರಾಧಿಗೆ ಶಿಕ್ಷೆ ಆಗಬಾರ್ದು ಆದರೆ ಇವತ್ತು ದಿವಸ ಆಗ್ತಾ ಇರ್ತಕ್ಕಂಥ ನಿರಪರಾಧಿಗಳಿಗೆ ಭಾಳಷ್ಟು ಜನಕ್ಕೆ ಆಗ್ತಾ ಇರೋದು ನಾವು ನೋಡಿದ್ದೇವೆ ಅದು ನೀವು ಕೈದಿಗಳಂತ ತೋರಿಸದ್ರೊಳಗೆ ಧಾರಾವಾಹಿಲ್ಲ ಭಾಳಷ್ಟು ಕಾಣ್ತಾ ಇದೆ ಇನ್ನೊಂದು ಅರ್ಥದಲ್ಲಿ ಇದನ್ನು ಯಾಕೆ ಸ್ವಾಗತಿಸ್ತಾ ಇದ್ದೇವೆ ಅಂತಂದರೆ ಈ ದೇಶದಲ್ಲಿ ಹೇಳೋಕ್ಕೆ ಮೊದಲು ಅದು ನೀವು ಯಾಕೆ ಸ್ವಾಗತಿಸ್ತೀರಿ ಅಂತ ಹೇಳಿ ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್ ನಮ್ಮ ಜೊತೆ ಅತಿಥಿ ಜಯನಾಥ ಜಯನಾಥ ಚರ್ಚೆ ಮಾಡಿ